ಶ್ಲೋಕವನ್ನು ಹೇಳ್ತೇನೆ, ಎಲ್ಲರೂ ಹೇಳಿ ದಿನ ಹೇಳಬೇಕು ಅಂತಿದೆ. ಶ್ರೀಮತ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವ ಹಿ ಸ್ವೀಕೃತೋಸಿ ಮಯಾನಾಥ ಮುಕ್ತ್ಯರ್ಥಂ ಭವಸಾಗರೆ ಮನೋರಥೋ ಮದೀಯೋಯಂ ಸಫಲಃ ಸರ್ವಥಾ ತ್ವಯಾ ನಿರ್ವಿಘ್ನೇನೈವ ಕರ್ತವ್ಯೋ ದಾಸೋಹಂ ತವ ಕೇಶವ. ಇದು ಪ್ರತಿದಿನ ಹೇಳಿ ಅಂತಾರೆ, ಏವಂ ದಿನವಚ ಪ್ರೋಚ್ಯ ಅಂತ. ಯೋಂತ ಪ್ರವಿಶ್ಯ ಮಮವಾಚ ಇಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಸ್ವಸ್ತ್ಯಸ್ವಾಚೇತ ಸತಾಂ ಅಖಿಲ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಗಳ ಪುರುಷಾರ್ಥ ಸಾಧನೇ ಭೂತೆ. ಶ್ರೀಮದ್ ಭಾಗವತ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೇ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಆರು ಪ್ರಶ್ನೆಯನ್ನು ಮಾಡಿದಾಗ ಮೊದಲನೇ ಪ್ರಶ್ನೆಗೆ ಉತ್ತರ ರೂಪವಾಗಿ ನಿರ್ನಿಮಿತ್ತವಾಗಿ ದೇವರ ಆರಾಧನೆಯನ್ನು ಮಾಡು, ಏನನ್ನ ದೇವರಲ್ಲಿ ಬೇಡಲಿಕ್ಕೆ ಹೋಗಬೇಡ, ದೇವರು ಅನುಗ್ರಹವನ್ನು ಮಾಡ್ತಾನೆ, ನೀ ಕೇಳು ಬಿಡು ಅವನಿಗೆ ಕೊಡೋದು ಗೊತ್ತು. ಸರ್ವಜ್ಞನಾದ ದೇವರಿಗೆ ಕೇಳಿದರೆ ಅಷ್ಟನ್ನೇ ಕೊಡ್ತಾನಂತೆ, ಕೇಳದೇ ಇದ್ದರೆ ತನ್ನನ್ನೇ ತಾನು ಕೊಡ್ತಾನಂತೆ. ಆಹಿತುಕ್ಯ ಅವ್ಯವಹಿತ ಏನ ಆತ್ಮ ಅಶು ಪ್ರಸೀದತಿ ಅಂತ. ಇದಾದ ಮೇಲೆ ದೇವರ ಕೆಲವು ಅವತಾರಗಳ ಬಗ್ಗೆ ಎರಡು ಸ್ಕಂದದಲ್ಲಿ ಒಂದೊಂದು ಶ್ಲೋಕದಲ್ಲಿ ಹೇಳ್ತಾರೆ. ಮೊದಲನೇದೇ ಪರಮಾತ್ಮ ಜಗ್ರಹೇ ಪೌರುಷಂ ರೂಪಂ ಅಂತ ಇಲ್ಲೊಂದು ಪ್ರಾರಂಭ ಆಗತ್ತೆ. ಪುರುಷ ರೂಪವನ್ನು ದೇವರು ತೆಗೆದುಕೊಂಡ ಅಂತ. ಆಚಾರ್ಯರು ರಾಮಕೃಷ್ಣಾದಿ ರೂಪಗಳಿಗೂ ಈ ಪುರುಷ ರೂಪಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಏನಿಲ್ಲ, ಪುರುಷ ರೂಪ ಪರಮಾತ್ಮ ಮೊದಲು ತೆಗೆದುಕೊಂಡಾಗ, ಈಗ ರಾಮ ಕೃಷ್ಣ ಈ ಯಾವ ಅವತಾರಗಳು ಹೊಸದಲ್ಲ. ದೇವರ ಅವತಾರ ಅಂದರೆ ಅಭಿವ್ಯಕ್ತಿ, ಕಾಣದ ದೇವರು ಕಾಣಿಸಿಕೊಳ್ಳೋದು. ಸಾಮಾನ್ಯರ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳೋದೇ ದೇವರ ಅವತಾರ, ಅವನು ಕಾಣಿಸಿಕೊಳ್ಳದೆ ಹೋಗೋದೇ ಅಂತರ್ಧಾನ ಅಂತ. ರಾಮಕೃಷ್ಣಾದಿ ರೂಪಗಳನ್ನು ನೋಡಿದ್ವಿ, ರಾಮಕೃಷ್ಣಾದಿ ರೂಪಗಳು ಹೋಯಿತು ಅನ್ನೋದಕ್ಕೆ ಜನ ಇರ್ತಾರೆ, ಆಗ ಅಜ್ಞಾನಿಗಳು ಇರ್ತಾರೆ, ಅಜ್ಞಜನರು ಇರ್ತಾರೆ. ಆದ್ದರಿಂದ ಅದಕ್ಕೆ ವ್ಯವಹಾರ ಬೇರೆ. ಪುರುಷ ರೂಪವನ್ನು ನೋಡಲಿಕ್ಕೆ ಯಾರೂ ಇರೋದೇ ಇಲ್ಲ, ಇನ್ನೂ ಸೃಷ್ಟಿ ಪ್ರಾರಂಭ ಆಗಿರೋದಿಲ್ಲ. ಅದಕ್ಕೆ ಏನನ್ನಬೇಕು, ಆಚಾರ್ಯರಂತಾರೆ ಪ್ರಳಯ ಕಾಲದಲ್ಲಿ ದೇವರ ಮೇಲೆ ಒಂದು ಹೊದ್ದಿಕೆ ಇರತ್ತಂತೆ, ತಮಸ್ಸಿನ ಒಂದು ಆವರಣ. ಅದು ದೇವರಿಗೆ ಬಾಧಕ ಅಲ್ಲ, ಆವರಣವನ್ನು ದೇವರು ದೂರ ಸರಿಸೋದೆ ಇಲ್ಲಿ ಜಗ್ರಹೇ ಸ್ವೀಕಾರ ಮಾಡದ. ಪುರುಷ ರೂಪವನ್ನು ಸ್ವೀಕಾರ ಮಾಡದ ಅಂದರೆ ರಾಮಕೃಷ್ಣನಂತೆ ಕಾಣಿಸಿಕೊಂಡ ಅಂತಲ್ಲ, ಯಾಕೆ ಕಾಣಿಸಿಕೊಂಡದ್ದನ್ನು ದಾಖಲು ಮಾಡಲಿಕ್ಕೆ ಯಾರಿಲ್ಲೇ ಇಲ್ಲ. ಆಚಾರ್ಯರ ತಾತ್ಪರ್ಯದಲ್ಲಿ ಹೇಳೋದು, ರಾಮನನ್ನು ನೋಡಿದ್ರು, ಕೃಷ್ಣನನ್ನು ಅವತಾರ ಆದಾಗ ನೋಡಿದ್ರು, ಪುರುಷ ರೂಪವನ್ನು ನೋಡಿದವರು ಯಾರು? ಹಾಗಾಗಿ ಇನ್ನೂ ಜೀವಜಾತದ ಸೃಷ್ಟಿಯಾಗಿಲ್ಲ, ಎಲ್ಲ ದೇವರ ಉದರದಲ್ಲಿ ಮಲಗಿದ್ದಾರೆ. ಹಾಗಾದರೆ ತನ್ನ ಮೇಲೆ ಇದ್ದಂತಹ ತಮೋ ಆವರಣವನ್ನು ದೂರ ಮಾಡಿಕೊಳ್ಳೋದು ಪುರುಷ ರೂಪದ ಅಭಿವ್ಯಕ್ತಿ ಅಂತ ಆಚಾರ್ಯರು ಒಂದು ತಾತ್ಪರ್ಯವನ್ನು ಕೊಟ್ಟಿದ್ದಾರೆ. ಇದಾದ ಮೇಲೆ ವರಾಹ ಕುಮಾರ, ವರಾಹ ಮಹಿದಾಸ, ನರ ನಾರಾಯಣ, ಕಪಿಲ, ದತ್ತಾತ್ರೇಯ, ಯಜ್ಞ, ಋಷಭ, ಪೃಥುವಿನಲ್ಲಿ ಆವೇಶ, ಹೀಗೆ ಹೇಳಿ ಒಟ್ಟು 22 ಭಗವಂತನ ಅವತಾರಗಳನ್ನು. ವೇದವ್ಯಾಸ, ರಾಮ, ಕೃಷ್ಣ, ಬಲರಾಮ, ಬಲರಾಮನಲ್ಲಿ ಆವೇಶ, ಆಮೇಲೆ ಬುದ್ಧ, ಕಲ್ಕಿ. ವೇದವ್ಯಾಸ ಅವತಾರ ರಾಮನ ಮುಂಚೆ ಹೇಳಿದ್ದು ಯಾಕೆ ಅಂದರೆ ಆಚಾರ್ಯರಂತಾರೆ ರಾಮಾವತಾರದ ಮುಂಚೆಯೂ ವೇದವ್ಯಾಸಾವತಾರ ಆಗಿದೆ ಅಂತ. ವೇದವ್ಯಾಸಾವತಾರ ಆಗಿದ್ದು ದ್ವಾಪರದಲ್ಲಿ, ರಾಮಾವತಾರ ಆಗಿದ್ದು ತ್ರೇತಾಯುಗದಲ್ಲಿ. ಆರ್ಡರ್ ಯಾಕೆ ವ್ಯತ್ಯಾಸ ಮಾಡಿದ್ದು? ಆಚಾರ್ಯರಂತಾರೆ ವೇದವ್ಯಾಸ ಅನ್ನೋದು ಅದೊಂದು ಪೋಸ್ಟ್, ಅದು ಪೋಸ್ಟ್. ವೇದಗಳನ್ನು ವಿಭಾಗ ಮಾಡುವ ವ್ಯಕ್ತಿಗೆ ವೇದವ್ಯಾಸ ಅಂತ ಕರೆಯೋದು. ಆ ಪೋಸ್ಟಿಗೆ ಪ್ರತಿ ಬಾರಿ ದೇವರೇ ಬರಬೇಕು ಅಂತ ನಿಯಮ ಇಲ್ಲ, ಬೇರೆ ಬೇರೆಯವರು ಬರ್ತಾರೆ. ಆಚಾರ್ಯರು ಒಂದನ್ನು ಮಾತ್ರ ಹಿಂಟು ಕೊಟ್ಟಿದ್ದಾರೆ, ಈಗ ವೇದವ್ಯಾಸನ ಪಟ್ಟದಲ್ಲಿರೋದು ಸಾಕ್ಷಾತ್ ಭಗವಂತನೇ, ಮುಂದೆ ಬರುವ ದ್ವಾಪರದಲ್ಲಿ ವೇದವ್ಯಾಸನ ಪಟ್ಟಕ್ಕೆ ಬರುವಂತಹ ವ್ಯಕ್ತಿ ಯಾರು ಅಂದರೆ, ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳೋದು, ಈ ಅಶ್ವತ್ಥಾಮಾಚಾರ್ಯರಿದ್ದಾರಲ್ಲ ಅವರು ವೇದವ್ಯಾಸ ಪಟ್ಟಕ್ಕೆ ಬರ್ತಾರೆ, ಅವರನ್ನು ವೇದವ್ಯಾಸ ಅಂತ ಕರೀತಾರೆ. ಆದ್ದರಿಂದ ವೇದವನ್ನು ವಿಭಾಗ ಮಾಡಿ ವ್ಯವಸ್ಥೆ ಮಾಡುವ ವ್ಯಕ್ತಿಗೆ ವೇದವ್ಯಾಸ ಅಂತ. ಹಾಗಾದರೆ ಆ ವೇದವ್ಯಾಸ ಪೋಸ್ಟಿಗೆ ದೇವರು ಎಷ್ಟು ಬಾರಿ ಬಂದಿದ್ದಾನೆ? ದೇವರೇ, ಬೇರೆ ಬೇರೆಯವರೆಲ್ಲ ಬಂದ್ಕೋವಲ್ಲ ಯಾಕೆ? ಈಗ ಒಂದು ಮಹಾಯುಗದಲ್ಲಿ
ಮನ್ವಂತರ ಅಂದರೆ 71 ಮಹಾಯುಗಗಳು. 71 ಮಹಾಯುಗಗಳು ಆದರೆ ಒಂದು ಮನು ಆಳುವ ಕಾಲ. ಒಂದು ಮಹಾಯುಗ ಅಂದರೆ 4 ಯುಗಗಳ ಒಂದು ಬಂಡಲ್ಲು, ಕೃತ, ತ್ರೇತ, ದ್ವಾಪರ, ಕಲಿಯುಗ. 4 ಯುಗಗಳು ಸೇರಿ ಒಂದು ಮಹಾಯುಗ ಇಂಟು 71. 71 ಬಾರಿ ಮಹಾಯುಗಗಳು ಆದರೆ ಒಂದು ಮನು ಆಳುವ ಕಾಲ. ಆಚಾರ್ಯರಂತಾರೆ, ಹಾಗಾದರೆ ದೇವರು ಎಷ್ಟು ಬಾರಿ ಬಂದ ಅನ್ನೋದನ್ನು ಶ್ರೀಮದಾಚಾರ್ಯರು, ತೃತೀಯ ಯುಗಮಾರಭ್ಯ ವ್ಯಾಸೋ ಬಹುಶು ಜಗ್ನಿರೇ. ಮೂರನೇದು, ಫಸ್ಟ್, ಸೆಕೆಂಡ್, ಥರ್ಡ್, ಮೂರನೇ ದ್ವಾಪರದಿಂದ ಆರಂಭ ಮಾಡಿಕೊಂಡು ವೇದವ್ಯಾಸ ಪಟ್ಟಕ್ಕೆ ವೇದವ್ಯಾಸರು ದೇವರೇ ಅನೇಕ ಬಾರಿ ಬಂದಿದ್ದಾರೆ. ಯಾವಾಗ ಯಾವಾಗ ಅನ್ನೋ ಮಾತನ್ನು ಆಚಾರ್ಯರು ಹೇಳ್ತಾರೆ. ಸಪ್ತ ತೃತೀಯೇ, ಮೂರನೇದರಲ್ಲಿ ವೇದವ್ಯಾಸ ಪಟ್ಟಕ್ಕೆ ದೇವರೇ ಬಂದಿದ್ದಂತೆ. ತೃತೀಯೇ ಸಪ್ತಮೇ ಚೈವ, ಏಳನೇದು. ಷೋಡಶೆ 16, ಪಂಚವಿಂಶಕ್ಕೆ 25, ಅಷ್ಟಾವಿಂಶಕ್ಕೆ ಈಗ 28 ಮುಗೀತಂತೆ. ಇನ್ನು ಮುಂದೆಲ್ಲ ಬರೋರು ವೇದವ್ಯಾಸ ಪಟ್ಟಕ್ಕೆ ದೇವರಲ್ಲ, ಇದೊಂದು ನಮ್ಮ ಭಾಗ್ಯ. ವೇದವ್ಯಾಸ ಪಟ್ಟಕ್ಕೆ 28 ಕಲಿಯುಗದಲ್ಲಿ ನಾವಿದ್ದೀವಿ. ಬಂದವರು ಸಾಕ್ಷಾತ್ ಭಗವಂತನ ಅವತಾರ. ವೇದವ್ಯಾಸರು ಅವತಾರ ಮಾಡಿದ ಮೇಲೆ ಭಾಗವತವನ್ನು ರಚನೆ ಮಾಡಿ ತಮ್ಮ ಮಗನಿಗೆ ಉಪದೇಶವನ್ನು ಮಾಡಿದರು. ಅವನು ನಿರ್ವಿಕಲ್ಪಕರು. ನಿರ್ವಿಕಲ್ಪ ಅನ್ನೋ ಪದಕ್ಕೆ ಸಾಮಾನ್ಯವಾದ ಅರ್ಥ ಇರೋದೇನೆಂದರೆ ಎಲ್ಲಾನು ಒಂದೇ, ಯಾವುದೂ ಭೇದ ಇಲ್ಲ, ಎಲ್ಲ ಅಭೇದವನ್ನು ಅಂತ. ಆಚಾರ್ಯರಂದರು ಹಾಗಲ್ಲ, ನಿರ್ವಿಕಲ್ಪಕ ಅಂದರೆ ಅದೇ ಅಭಿಪ್ರಾಯ, ಆದರೆ ವ್ಯತ್ಯಾಸ ಚೂರೇ, ಇದು ನಂದು ಇದು ಬೇರೆಯವರದು ಅನ್ನೋ ಭಾವನೆ ಶುಕಾಚಾರ್ಯರಿಗೆ ಇರಲಿಲ್ಲಂತೆ. ಎಲ್ಲವೂ ಭಗವಂತನ ಅಧೀನ ಅನ್ನುವ ಭಾವನೆ ಇತ್ತು. ಶುಕಾಚಾರ್ಯರು ಎಲ್ಲವನ್ನು ನೋಡ್ತಾ ಇದ್ದದ್ದು ಎಲ್ಲವೂ ಭಗವಂತನ ಅಧೀನ ಅಂತ. ಇಷ್ಟನ್ನು ಹೇಳಿ, ಮದೀಯಂ ತದೀಯಂ ಇತಿ ಭೇದಂ ಅಪಹಾಯ ಸರ್ವಂ ಈಶ್ವರಾಧೀನಂ ಇತಿ ಸ್ಥಿತಃ ಅಂತ. ವೇದವ್ಯಾಸದೇವರು ರಚನೆಯನ್ನು ಮಾಡಿ ಅವರಿಗೆ ಯಾಕೆ ಹೇಳಿದ್ರು ಏನು ಎತ್ತ ಹೇಳಿ ಎಂದಾಗ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ವೇದವ್ಯಾಸದೇವರು ತಮ್ಮ ಆಶ್ರಮದಲ್ಲಿ ಕೂತಿದ್ದಾರೆ. ಶಮ್ಯಾಪ್ರಾಸ ಅಂತ ಪುಟ್ಟ ಗುಹೆ ಅದು, ಬದರಿಯಲ್ಲಿದೆ. ಮಾನ ಅಂತ ಇದೆ, ದೇವಸ್ಥಾನದಿಂದ 1-2 ಕಿಲೋಮೀಟರ್ ಆಗತ್ತೆ ಮಾನ ಅಂತ. ಅಲ್ಲಿ ವೇದವ್ಯಾಸದೇವರು ಕೂತಿದ್ದಾರೆ. ಮೊದಲೆಲ್ಲ ಚೆನ್ನಾಗಿತ್ತು, ಈಗ ಅಲ್ಲೊಂದು ಟೀ ಸ್ಟಾಲ್ ಮಾಡಿಟ್ಬಿಟ್ಟಿಯಾರಪ್ಪ. ಅದು ನಮ್ಮ ದೇಶದ ಬಾರ್ಡರ್ ಅಂಥದ್ದು, ಆಕ್ರಿ ಟೀ ಸ್ಟಾಲ್ ಅಂತ. ಕಡೆಯ ಟೀ ಸ್ಟಾಲ್, ಇನ್ನಿಂದ ಮುಂದೆ ಹೋದರೆ ನಿಮಗೆ ಈ ಟೀ ಸಿಗಲ್ಲ, ಮುಂದೆ ಚೈನಾ ಸಿಗ್ಬೋದು. ಅದು ಮುಂದೆ ಚೈನಾ ಬಾರ್ಡರ್ ಅದು. ಅಲ್ಲೊಂದು ಮಾಹಿತಿಯಾರು, ಮೊದಲು ಇರಲಿಲ್ಲ. ಅವರೆಲ್ಲ ಟೀ ತೊಗೊಂಡು ಈ ವೇದವ್ಯಾಸ ದೇವ್ರ ಗುಹೆಯಲ್ಲೇ ಕುಡಿಯೋದು ಅದನ್ನು. ಅದೊಂದು ಸೇವಾ ಅಂತ. ಯಾಕೆ ಬೇಕು ಅಂತ ಏನೋ ಒಂದು ಮಾಡಿರ್ತಾರಲ್ಲಿ. ಆ ಕಡೆ ಗಣಪತಿಯ ಗುಹ, ಈ ಕಡೆ ವೇದವ್ಯಾಸ ದೇವರ ಗುಹ. ವೇದವ್ಯಾಸ ದೇವರು ನಾರದರು ಬರುವಂತೆ ಪ್ರೇರಣೆ ಮಾಡಿದರು. ನಾರದರು ಬಂದಮೇಲೆ, ನಾರದ ನಾನೆಲ್ಲ ಮಾಡಿದ್ದೀನಿ, ಯಾವುದೋ ಒಂದು ಮಾಡಿಲ್ಲ, ಅದು ನಿಂಗೆ ಗೊತ್ತು ಹೇಳು. ಸ್ವಾಮಿ ನಿಂಗೆ ಗೊತ್ತಿಲ್ಲದೆ ಇರೋದೇನು? ಅಥೋ ಮಹಾಭಾಗ ಭವಾನ ಮೋಗದ ಶುಚಿಶ್ರಮ ಸತ್ಯರಥೋ ಧೃತೌರತ ಉರುಕ್ರಮಸ್ಯಾಖಿಲ ಧರ್ಮಗುಪ್ತಯೇ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ. ನಿನಗೆಲ್ಲ ಗೊತ್ತು. ಶುಚಿಶ್ರವ, ಶುಚಿಶ್ರವ ಅಂದರೆ ವಿಶ್ವಯೋನಿ ಶುಚಿಶ್ರವ ಅಂತ ವಿಷ್ಣು ಸಹಸ್ರನಾಮದಲ್ಲಿ ನಿನ್ನನ್ನು ಕೊಂಡಾಡಿದ್ದಾರೆ. ಶುಚಿಶ್ರವ ಅನ್ನೋ ಪದದ ಅರ್ಥ, ಯಾರ ಕೀರ್ತಿಯನ್ನು ಕೇಳಿದ್ರೆ ನಾವು ಶುದ್ಧರಾಗ್ತೀವಿ, ಅವರು ಶುಚಿಶ್ರವರು. ಈಗ ಗುರುಗಳ ಮಹಿಮೆಯನ್ನು ಕೇಳ್ತೀವಿ, ಅದರಿಂದ ಅವರು ದೊಡ್ಡವರಾಗೋದಲ್ಲ, ಅವರು ದೊಡ್ಡವರಾಗಿದ್ದಕ್ಕೆ ನಾವು ಕೇಳಿದ್ದು, ಅವರ ಕೀರ್ತನೆಯನ್ನು ಕೇಳಿದ್ದರಿಂದ ನಾನು ಶುದ್ಧನಾದೆ, ಆದ್ದರಿಂದ ಅವರು ಶುಚಿಶ್ರವರು. ಯಾರ ಮಹಿಮೆಯನ್ನು ಕೇಳುವುದರಿಂದ ನಮ್ಮ ಪಾಪ ಹೋಗತ್ತೆ, ಅವರನ್ನು ಶುಚಿಶ್ರವರು. ದೇವರ ಮಹಿಮೆ ಅಲ್ಲ, ದೇವರ ಸ್ಮರಣೆ ಮಾಡಿದರೆ ಪಾಪ ಹೋಗುತ್ತೆ, ಆದ್ದರಿಂದ ದೇವರಿಗೆ ಶುಚಿಶ್ರವ ಅಂತ. ಸ್ವಾಮಿ ನಿನಗೆ ಗೊತ್ತಿಲ್ಲದೆ ಇರೋದೇನೂ ಇಲ್ಲ, ಆದರೂ ಒಂದು ಪ್ರಾರ್ಥನೆಯನ್ನು ಮಾಡ್ತೀನಿ, ಎಲ್ಲರಿಗೂ ಅರ್ಥ ಆಗುವಂತೆ ಸುಲಭವಾದ ಭಾಷೆಯಲ್ಲಿ ನಿನ್ನ ಮಹಿಮೆಯನ್ನು ಪ್ರತಿಪಾದನೆ ಮಾಡು, ಒಂದು ಗ್ರಂಥ ರಚನೆ ಮಾಡು. ಸಮಾಧಿ ನಾನು ಸ್ಮರ ಯದ್ವಿಚೇಷ್ಟಿತಂ, ಸಮಾಧಿ ಭಾಷೆ ಅಂತ. ನಮಗೆ ಸಮಾಧಿ ಅಂದರೆ ಸಾಮಾನ್ಯವಾಗಿ ಯಾರೋ ಹೋದಂತಹ ಸ್ಥಳ ಅಂತ ಇದೆ. ಸಂಸ್ಕೃತ ಭಾಷೆಯಲ್ಲಿ 3 ಭಾಷೆ ಇದೆ, ಸಮಾಧಿ ಭಾಷೆ, ದರ್ಶನ ಭಾಷೆ, ಗುಖ್ಯ ಭಾಷೆ ಅಂತ. ಗುಖ್ಯ ಭಾಷೆ ಅಂದರೆ ಮೇಲುನೋಟದ ಅರ್ಥವೇ ಬೇರೆ, ಒಳಗಿರೋದು ಇನ್ನೊಂದೇ. ಸಾಮಾನ್ಯ ನೀವೆಲ್ಲ ಕೇಳಿರ್ತೀರಿ, ಕೇಶವಂ ಪತಿತಂ ದೃಷ್ಟ್ವ ಪಾಂಡವ ಹರ್ಷ ನಿರ್ಭೃತಾಹ ರುದಂತಿ ಕೌರವ ಸರ್ವೇ ಹಾಹಾ ಕೇಶವ ಕೇಶವ. ಕೇಶವ ಬಿದ್ದಿದ್ದು ನೋಡಿ ಪಾಂಡವರೆಲ್ಲ ತುಂಬ ಆನಂದಪಟ್ಟರು, ಪಾಪ ಕೌರವರೆಲ್ಲ ಅಳತಾ ಕೂತರು. ಇದು ಎಷ್ಟು ಅಪಹಾಸ್ಯ ಇದು!
ಅದಕ್ಕೆ ಕೇಶವ ಅಂದರೆ ಕೃಷ್ಣ ಬಿದ್ದಿದ್ದಲ್ಲ, ಕೇ ಶವಂ ಪತಿತಂ ದೃಷ್ಟ, ನೀರಲ್ಲಿ ಶವ ಬಿತ್ತು. ಒಂದು ಕಾಗೆ ಯಾವುದೋ ಒಂದು ಮಾಂಸದ ತುಂಡನ್ನು ಕಚ್ಕೊಂಡು ಹೋಗ್ತಾ ಇತ್ತು, ಅದು ನೀರಲ್ಲಿ ಬಿದ್ದೋಯ್ತು. ಆಗ ಅದನ್ನು ನೋಡಿ ಪಾಂಡವರೆಲ್ಲ ಆನಂದ ಪಟ್ರಂತೆ. ಪಾಂಡವರು ಅಂದರೆ ಇವರೆಲ್ಲ, ಜಲಚರಗಳಿಗೆ ಪಾಂಡವರು ಅಂತ ಕರೀತಾರೆ. ಪಾಂಡ್ ಅಂದರೆ ಜಲ ಅಂತ, ತಟಾಕ ಅದೇ ಇಂಗ್ಲೀಷಲ್ಲಾಗಿದ್ದು ಪಾಂಡ್ ಅಂತ, ಅದು ಸಂಸ್ಕೃತದ ಮೂಲ. ಅದು ಪಾಂಡ್ ಅಂದರೆ ಸರೋವರಕ್ಕೆ ಪಾಂಡ್ ಅಂತ ಕರೀತಾರೆ. ಅಲ್ಲಿ ಬಿದ್ದದ್ದನ್ನು ನೋಡಿ ಜಲಚರಗಳಿಗೆ ಆನಂದ ಆಯಿತು. ಆ ಅನಾಯಾಸವಾಗಿ ನಮಗೆ ಸಿಗ್ತೆ, ಎಷ್ಟು ಆನಂದ ಅಲ್ಲ ರೀ. ಆರಾಧನೆಯಲ್ಲಿ ಎಲೆ ಹುಡುಕ್ಬೇಕಾದ್ರೆ ಯಾರೋ ಎದ್ದೋಗಿ ಅರ್ಜೆಂಟ್ ನಾವು ಕೂಡಲ್ಲ ನೀವು ಕೂಡ್ರಿ ಅಂದ್ರೆ ಏನು ಆನಂದ ಆಗತ್ತೆ, ಅಯ್ಯೋ ನಮಗೆ ಸಿಕ್ತು ಎಲೆ. ಅಲ್ಲ ಅಲ್ಲಿ ಮಾಡಿದ್ರಲ್ಲ, ಹೋಗ್ಲಿ ಬಿಡ್ರಿ, ಅಲ್ಲಿಕ್ಕಿಂತ ಇಲ್ಲೇ ಬೇಗ ಬಡಿಸ್ತಾರೆ ಅಂತ ಇಲ್ಲಿ ಕೊಡ್ತೀವಿ ಅಂಥದ್ದು. ಅನಾಯಾಸವಾಗಿ ಬಿದ್ದದ್ದನ್ನು ನೋಡಿ ಕೇಶವಂ ಪತಿತಂ ದೃಷ್ಟ ಪಾಂಡವ ಹರ್ಷ ನಿರ್ಭೃತಾ. ಕೌರವಗಳೆಲ್ಲ ದುಃಖಪಟ್ಟರು ಅಂದರೆ, ಕೌರವ ಅಂದರೆ ಕಾ ಕಾ ಇತಿ ರವಕರ್ತಾರಹ, ಕಾ 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 ಅಂತ ಕಾಗೆ, ರವ ಅಂದರೆ ಶಬ್ದ, ಶಬ್ದವನ್ನು ಮಾಡುವ ಕಾಗೆಗಳು ತುಂಬ ಬೇಜಾರು ಪಟ್ಕೊಂಡು ಸಿಕ್ಕಿದ್ದು ದಕ್ಕಲಿಲ್ಲ ಅಂತ. ಇದು ಅದರ ಅರ್ಥ, ಮೇಲ್ನೋಟದ್ದೇ ಒಂದು ಅರ್ಥ, ಒಳಗೆ ಇನ್ನೊಂದಿರತ್ತೆ. ಹೀಗೆ ದಯಮಾಡಿ ಬರಿಬೇಡ್ರಿ. ದರ್ಶನ ಭಾಷೆ ಅಂದರೆ ಒಂದು ದರ್ಶನದಲ್ಲಿ ಹೀಗೆ ಹೇಳಿದ್ದಾರೆ. ದರ್ಶನ ಅಂದರೆ ಶಾಸ್ತ್ರಗಳು, ಜೈನ ದರ್ಶನ, ಬೌದ್ಧ ದರ್ಶನ, ದ್ವೈತ ದರ್ಶನ, ಅದ್ವೈತ ದರ್ಶನ, ಆ ಗ್ರಂಥದಲ್ಲಿ ಹಾಗೆ ಹೇಳಿದ್ದಾರೆ ಅಂತ ಹೇಳೋದು. ಅದು ನಮಗೆ ಸಮ್ಮತವೋ ಅಸಮ್ಮತವೋ ಅದು ಬೇರೆ. ಬೇರೆಯವರು ಏನು ಹೇಳಿದ್ದಾರೆ ಅಂತ ಮೊದಲು ಅನುವಾದ ಮಾಡೋದು. ಈಗ ನಾವು ಮಾಡ್ತೀವಲ್ರಿ, ಯಾವುದೋ ಒಬ್ಬ ವ್ಯಕ್ತಿ ಹೇಳ್ತಾನೆ, ಅವನ ಹತ್ರ ದುಡ್ಡು ಇಸ್ಕೊಂಬ, ಇವನು ಹೋಗಿ ಕೇಳ್ತಾನೆ, ನಮ್ಮ ಯಜಮಾನರು ಕೊಟ್ಟು ಕಳಿಸಿ ಯಾರೇ ನೀವು ದುಡ್ಡು ಕೊಡಬೇಕಂತೆ, ನಿಮ್ಮ ಯಜಮಾನರಷ್ಟು ಪಾಪಿ ಜಗತ್ತಲ್ಲೇ ಇಲ್ಲ, ಅವನ ಮುಖ ನೋಡಿದ್ರೆ ಮಹಾಪಾಪ, ಅವನ ಹತ್ರ ಕೆಲಸ ಮಾಡೋದು ನಿನ್ನ ಕರ್ಮ, ನಿನಗೇನೇನು ಕಾದಿದೆಯೋ ಹೋಗಿ ಹೇಳು. ಇವನು ಬಂದು ಹೇಳ್ದ, ನಿಮ್ಮಷ್ಟು ಪಾಪಿ ಜಗತ್ತಲ್ಲಿ ಯಾರೂ ಇಲ್ಲ, ನಿಮ್ಮ ಮುಖ ನೋಡಿದ್ರೆ ಸ್ನಾನ ಮಾಡಬೇಕು, ನಿಮ್ಮ ಹತ್ರ ನನ್ನ ಕರ್ಮಕ್ಕೆ ಸ್ನಾನ ನಾನು ಕೆಲಸ ಮಾಡ್ತಾ ಇದ್ದೀನಿ, ಏನೋ ಹಾಗಂತ ಇದ್ದಿ ಅಂತ ಅವನಂದ. ಕಡೆಯ ಸ್ಟೇಟ್ಮೆಂಟ್ ಇವಂದು. ಇವನದೇನಂದ, ಅವನು ಅಂದದ್ದನ್ನು ನಾನು ಅನುವಾದ ಮಾಡೋದು. ಇವನೊಂದೆರಡು ಸೇರಿಸ್ಬಿಡ್ತಾನೆ, ಅವನೇನು ಅಂದಿರ್ತಾನೆ ಬಿಡ್ತಾನೆ, ಇವನು ಅನ್ನಬೇಕು ಅಂದಿದ್ದನ್ನು. ಅಂತೂ ಇನ್ನೊಂದು ಗ್ರಂಥದಲ್ಲಿ ಹೀಗೆ ಹೇಳಿದೆ ಅಂತ ಅನುವಾದ ಮಾಡೋದು. ಟೀಕಾರಾಯರು ಮಾಡ್ತಾರೆ, ಬೇರೆ ಬೇರೆ ಮತದವರು, ಬೇರೆ ಬೇರೆ ದರ್ಶನದವರು ಮೋಕ್ಷದ ಬಗ್ಗೆ ಏನನ್ನ ಹೇಳಿದ್ದಾರೆ, ದೇವರ ಬಗ್ಗೆ ನಿರೂಪಣೆ ಏನು ಮಾಡಿದ್ದಾರೆ, ಬೇರೆ ಬೇರೆ ಜೈನ ದರ್ಶನ, ಚಾರ್ವಾಕ ದರ್ಶನ, ಅದ್ವೈತ ದರ್ಶನ, ಎಲ್ಲವನ್ನ ಟೀಕಾಕೃತ್ಪಾದರು ಸುಧೆಯಲ್ಲಿ ಮೊದಲು ಅನುವಾದ ಮಾಡ್ತಾರೆ. ನಾವು ಅಷ್ಟಕ್ಕೆ ನಿಂತ್ಕೊಂಡ್ಬಿಟ್ರೆ ಏನು ಟೀಕಾರಾಯರು ಹೀಗೆ ಹೇಳಿದ್ದಾರೆ, ಮುಂದಿನ ಸ್ಟೇಟ್ಮೆಂಟ್ ನೋಡು, ಇದು ಸರಿಯಲ್ಲ ಅಂತ ಮುಂದೆ ಅವರು ಹೀಗೆ ಹೇಳ್ತಾರೆ, ಅದು ಸರಿಯಲ್ಲ ಅಂತ ಆಮೇಲೆ ಅದನ್ನು ನಿರಾಕರಣೆ ಮಾಡ್ತಾರೆ. ದರ್ಶನ ಭಾಷೆ ಅಂದರೆ ಇನ್ನೊಬ್ಬರು ಹೇಳಿದ್ದನ್ನು ನಾನು ಮೊದಲು ಹೇಳೋದು, ಅದು ಸರಿ ಇದ್ದರೆ ಒಪ್ಕೊಳ್ಳೋದು, ಸರಿ ಇಲ್ಲ ಅಂದರೆ ಅದು ನಿರಾಕರಣೆ ಮಾಡೋದು. ಇನ್ನು ಸಮಾಧಿ ಭಾಷೆ ಅಂದರೆ ಎಲ್ಲರಿಗೂ ತಿಳಿಯುವ ತಿಳಿಯಾದ ಭಾಷೆ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಇದಕ್ಕೆ ಯಾವ ವ್ಯಾಕರಣ, ತುಂಬ ತರ್ಕ ಯಾವುದೂ ಬೇಕಾಗಿಲ್ಲ. ಸ್ವಲ್ಪ ಸಂಸ್ಕೃತ ಜ್ಞಾನ ಇದ್ದವನಿಗೂ ನಾರಾಯಣನಿಗೆ ಸಮನಾದವನು ಯಾರೂ ಇಲ್ಲ, ಎಲ್ಲರಿಗೂ ಗೊತ್ತಾಗತ್ತೆ. ಈ ತರಹದ ಭಾಷೆಯಲ್ಲಿ ನಿನ್ನ ಮಹಿಮೆಯನ್ನು ಬರೀ ಅಂದರು ಸಮಾಧಿ ಭಾಷೆ. ಅಲ್ಲಪ್ಪ ನಾರದ, ಗ್ರಂಥವನ್ನು ರಚನೆ ಮಾಡುವಂಥ ಎಲ್ಲ ಯಾರಿಗಾಗಿ ನಾನು ಮಾಡಬೇಕು,